ಜಿಲ್ಲೆಯಾದ್ಯಂತ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯು ಸುಗಮವಾಗಿ ನಡೆಯಲು ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ 25,000 ಮಾಸ್ಕ್ಗಳನ್ನು ಎಂದು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಹಸ್ತಾಂತರಿಸಲಾಯಿತು. इस संदर्भदल्लि उपनिर्देशकरु मातनाडुत्ता नानु सह बाल्यदल्लि स्कौट आगिद्दु सेविगे मत्तोंदु हेसरे स्कौट मत्तु गैड्स इदे रीति 2 वर्षदिंद निरंतरवागि मास्क्गळन्नु हागू परीक्षा केंद्रगळल्लि सेवे सल्लिसलु स्वयं सेवकरन्न प्रति तालूकिनिंद नियोजिसि ಪರೀಕ್ಷೆಗಳು ಆರೋಗ್ಯಯುತವಾಗಿ ನಡೆಸಿಕೊಡಲು ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯಿಂದ ನೆರವಾಗುತ್ತಿರ ಎಂದು ತಿಳಿಸಿದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದರು. ನಮಸ್ಕಾರ. ನಾವು ನಮಗೆ ತಲುಪಿಸ್ತಾ ಇದ್ದಾರೆ, ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ವೈಯಕ್ತಿಕವಾಗಿ. ಜೊತೆಗೆ ಇಲಾಖೆ ಏನು ನಿರೀಕ್ಷಿಸಿತ್ತು, ನಾವು ಎಲ್ಲಾ ಮಕ್ಕಳಿಗೂ ಮಾಸ್ಕ್ ಕೊಟ್ಟು ಪರೀಕ್ಷೆ ಬರೆಸ್ತೀವಿ ಅಂತ ನಮ್ಮ ಶಿಕ್ಷಣ ಸಚಿವರು ವಾಗ್ದಾನ ಮಾಡಿದ್ರು. 2-3 ನಮ್ಮ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಪತ್ರಿಕೆಗಳಲ್ಲೂ ತಮಗೆಲ್ಲ ಬಂದಿದೆ. ನಮಗೆ ಮೊನ್ನೆ 30 ಮಕ್ಕಳನ್ನ ಕರೆಸಿ ವಿಸಿ ಮಾಡಿದ್ರು ನಮ್ಮ ಜಿಲ್ಲೆಯಿಂದ, ಅಂದ್ರೆ ಎಲ್ಲಾ ಜಿಲ್ಲೆಯಿಂದ 30-30 ಮಕ್ಕಳನ್ನ ಕರೆಸಿದ್ರು. ಎಲ್ಲಾ ಮಕ್ಕಳೊಡನೆ ಮಾತನಾಡಿದ್ರು ಅವರು, ನಿಮ್ಮಲ್ಲಿ ಪರೀಕ್ಷೆ ಹೆಂಗಂದ್ರೆ ಏನ್ ಅನ್ಸ್ತಿದೆ, ನಿಮ್ಗೆಲ್ಲ ಸೌಲಭ್ಯ ಕೊಡ್ತೀವಿ ಅಂತ ಹೇಳಿದಾರ, ನಿಮ್ಗೆಲ್ಲ ಪಾಠಗಳು ಮುಗಿದಿದಾವ, ನಿಮ್ ಪೋಷಕರು ಶಿಕ್ಷಕರು ನಿಮ್ಗೆ ಏನ್ ಬೆಂಬಲ ಕೊಡ್ತಿದ್ದಾರೆ ಎಲ್ಲ ಕೇಳಿದ್ರು. ಯಾವ್ದೋ ಮಗು ಹೇಳ್ತಿದ್ರು ನಮ್ಗೆಲ್ಲ ಸ್ಕೌಟ್ಸ್ ಹೆಂಗ್ ಹೇಳ್ತಾರೆ, ನಮ್ಗೆ ಮಾಸ್ಕ್ ಕೊಡ್ತಿದ್ದಾರೆ, ಎಲ್ಲ ಮಾಹಿತಿ ಕೊಡ್ತಾ ಇದ್ರು. ನಮಗೆ ಖುಷಿ ಅನ್ನಿಸ್ತು. ಆ ನಿಟ್ಟಿನಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಸಂಸ್ಥೆ ಇಂತ ಒಂದು ಉತ್ತಮವಾದಂತಹ ಕೆಲಸಗಳಲ್ಲಿ ಕೈಗೊಂಡು ನಮ್ಮ ಶೈಕ್ಷಣಿಕ ಸೇವೆಗೆ ಮುಂದಾಗಿರುವುದು, ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದಕ್ಕೆ, ಜೊತೆಗೆ ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆ ಆರೋಗ್ಯಪೂರ್ಣವಾಗಿ ನಡೆಯಲಿಕ್ಕೆ ಮಾಸ್ಕ್ಗಳನ್ನು ಇವತ್ತು ನೀಡಿರೋದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ ನಾನು ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ನಮ್ಮ ಜಿಲ್ಲಾ ಘಟಕ ಶಿವಮೊಗ್ಗ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳಿ ಮಾತು ಮುಗಿಸ್ತೇನೆ. ಸಹ ನಮ್ಮವರೇ ಆದಂತ ವಾಲಂಟಿಯರ್ಸ್ ಗಳು ಸಹ ಸರ್ ಈಗಾಗಲೇ ಎಲ್ಲ ತಾಲೂಕಿನಿಂದಲೂ ಸಹ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕಾರ್ಯದರ್ಶಿಗಳೆಲ್ಲರೂ ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿಗಳೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಕೇಂದ್ರದಲ್ಲಿ ರವರಿ ಉಪನಿರ್ದೇಶಕರಾದಂತ ಶ್ರೀ ರಮೇಶ್ ಅವರಿಗೆ ಇದನ್ನು ಸರ್ಜಿಕಲ್ ಮಾಸ್ಕ್ಗಳು ಸರ್ ಅದೇ ನೋಡ್ಲಿಕ್ಕೆ ಸ್ಯಾಂಪಲ್ ನೋಡಿ. ನಮಸ್ಕಾರ. ನೇತೃತ್ವವನ್ನು ವಹಿಸಿಕೊಂಡಿರುವಂತ ಅದರ ಮಾಹಿತಿ ಇಲ್ಲಿದ್ರು ಅದು ಡ್ರೆಸ್ ಹಾಕೊಂಡಾಗ ಅದೇನೋ ಒಂದು ಖುಷಿ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ನೋಡಿ ರಕ್ತದಾನ ಇರಬಹುದು, ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಕಿಚಿತ ರಮೇಶ್ ಶಾಸ್ತ್ರಿ ಅವರಿಗೆ ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ವತಿಯಿಂದ ರಾಜ್ಯಾದ್ಯಂತ ನಡೆಯುವ ಎಸ್ಎಸ್ಎಲ್ಸಿ ಎಕ್ಸಾಮ್ ಮಕ್ಕಳಿಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಕೋವಿಡ್ ಇರೋ ಒಂದು ಸಮಯದಲ್ಲಿ ಮಾಸ್ಕ್ ಅನ್ನು ಕೊಡ್ತಾ ಇದ್ದೀವಿ. ಶಿವಮೊಗ್ಗ ಡಿಸ್ಟ್ರಿಕ್ಟಿಂದ ಸುಮಾರು 30,000 ಮಾಸ್ಕು ಎಕ್ಸಾಮ್ ಬರೆಯಲಿಕ್ಕೆ ಬರುವಂಥ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ ಈ ದಿನ ಶಿವಮೊಗ್ಗ ಡಿಡಿಪಿ ಅವರ ಸಮ್ಮುಖದಲ್ಲಿ ನಾವು ಇದನ್ನು ಮಾಸ್ಕನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೀವಿ. ಮಕ್ಕಳಿಗೆಲ್ಲರಿಗೂ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸ್ಕೌಟ್ಸ್ ಆ್ಯಂಡ್ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾವು ವಿದ್ಯಾಸಂಸ್ಥೆಗೆ ಕರ್ನಾಟಕ ಸರ್ಕಾರದ ವಿದ್ಯಾ ಇಲಾಖೆಗೆ ನಮ್ಮ ಸಹಕಾರ ಯಾವಾಗಲೂ ಇದೇ ರೀತಿ ಇರುತ್ತೆ ಅಂತ ತಿಳಿಸ್ತಾ, ಯಾಕೆಂದರೆ ನಾವು ಹೋದ ವರ್ಷ ಮತ್ತು ಅದರ ಹಿಂದಿನ ವರ್ಷನೂ ಸಹ ಈ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೋವಿಡ್ ಸಂರಕ್ಷಣೆಗೋಸ್ಕರ ಮಾಸ್ಕನ್ನು ಕೊಟ್ಟಿದ್ವಿ, ಈ ಸಲನೂ ಕೊಡ್ತಾ ಇದ್ವಿ. ಇದೇ ರೀತಿ ನಮ್ಮ ಸಹಕಾರ ವಿದ್ಯಾ ಇಲಾಖೆಗೆ ಇರುತ್ತೆ ಅಂತ ತಿಳಿಸ್ತಾ ನನ್ನ ಮಾತುಗಳನ್ನು ಹೇಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. 150 ಸೆಂಟರ್ಗಳಿದ್ದಾವೆ ಎಕ್ಸಾಮ್ಗೆ. ಪ್ರತಿದಿನ ಇಬ್ಬಿಬ್ಬರ ಹಾಗೆ ನಾವು 300 ಜನ ವಿದ್ಯಾರ್ಥಿಗಳನ್ನು ಆ ಕೋವಿಡ್ ಸೆಂಟರ್ನಲ್ಲಿ ಸರ್ವಿಸ್ ಮಾಡಲಿಕ್ಕೋಸ್ಕರ ವಿದ್ಯಾ ಇಲಾಖೆಗೆ ಸಹಕಾರ ನೀಡುವ ಉದ್ದೇಶದಿಂದ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಿನ ಮಕ್ಕಳನ್ನು ನಾವು ಸಂಸ್ಥೆಯವರನ್ನ ಅದಕ್ಕೆ ನಾವು ಡೆಪ್ಯೂಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.
ಸಹ ನಮ್ಮವರೇ ಆದಂತ ವಾಲಂಟಿಯರ್ಸ್ ಗಳು ಸಹ ಸರ್ ಈಗಾಗಲೇ ಎಲ್ಲಾ